ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಎಸ್ಆರ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ನಮ್ಮಲ್ಲಿ ಹಲವರಿಗೆ ನಮ್ಮ ಪುರಾಣಗಳೆಂದರು ಇತಿಹಾಸಗಳೆಂದರು ವೇದಗಳೆಂದರು ಸ್ವಲ್ಪ ತಾತ್ಸಾರ ಭಾವನೆ ಏಕೆಂದರೆ ಅದು ಔಟ್ಡೇಟೆಡ್ ಅಂದರೆ ಹಳೆಯದು ಎಂಬುದು ಅವರ ಉದ್ದೇಶ ಈಗಿನ ಜನರೇಷನ್ ಅವರಿಗೆ ಪುರಾಣಗಳು ಅವರಿಗೆ ಉಪಯೋಗಕ್ಕೆ ಬರುವುದಿಲ್ಲವೆಂದು ಅದು ಔಟ್ ಆಫ್ ಫ್ಯಾಷನ್ ಎಂದು ಭಾವಿಸುತ್ತಾರೆ ಆದರೆ ನಿಮಗೆ ಒಂದು ವಿಷಯ ಹೇಳುತ್ತೇನೆ ಕೇಳಿ ಯಾವುದಾದರೂ ಒಂದು ವಿಷಯವನ್ನು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದರೆ ಅಂದರೆ ಶಾಸ್ತ್ರೀಯವಾಗಿ ನಿರೂಪಿಸಿದರೆ ಅದು ಯೂನಿವರ್ಸಲ್ ಟ್ರೂತ್ ಚಾಪ್ಟರ್ ಗೆ ಸೇರಿಕೊಳ್ಳುತ್ತದೆ ನಮ್ಮ ವೇದಗಳು ಪುರಾಣಗಳು ಔಟ್ಡೇಟೆಡ್ ಅಲ್ಲವೆಂದು ಇವು ಈಗಿರುವ ಮನುಷ್ಯರಿಗೂ ಅರ್ಥವಾಗದಿರುವಂತಹ ಅಡ್ವಾನ್ಸ್ ಸೈನ್ಸ್ ಎಂದು ನಾನು ಈ ವಿಡಿಯೋದಲ್ಲಿ ಪ್ರೂವ್ ಮಾಡಿ ತೋರಿಸುತ್ತೇನೆ ಆದರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂದಿನ ಈ ಎಪಿಸೋಡ್ ನಲ್ಲಿ ಏಜ್ ಆಫ್ ಅರ್ತ್ ಅಂದರೆ ಪುರಾಣಗಳ ಪ್ರಕಾರ ನಮ್ಮ ಭೂಮಿಯ ವಯಸ್ಸೆಷ್ಟು ಎಂದು ತಿಳಿಯೋಣ ಟಾಪಿಕ್ ಒಳಗಡೆ ಹೋಗುವ ಮುಂಚೆ ನೀವೊಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ ನಾವು ಇದಾಗಲೇ ನಡೆದು ಹೋಗಿರುವಂತಹ ವಿಷಯವನ್ನು ನಿಜಾನ ಸುಳ್ಳ ಎಂದು ಪ್ರೂವ್ ಮಾಡಬಹುದು ಆದರೆ ನಾವು ಹಿಂದಕ್ಕೆ ಹೋಗಿ ಆ ವಿಷಯವನ್ನಂತೂ ಬದಲಾಯಿಸಲು ಸಾಧ್ಯವಾಗುವುದಿಲ್ಲ ಈಗ ನಾನು ಹೇಳುವಂತಹ ವಿಷಯ ಕೂಡ ಹಿಂದೆಂದೋ ನಡೆದು ಹೋಗಿರುವಂತದ್ದು ಹೊಸದಾಗಿ ನಾನೇನು ಸೃಷ್ಟಿಸಿ ಹೇಳುತ್ತಿಲ್ಲ ಹಾಗೆಯೇ ಹಿಂದೆ ಹೋಗಿ ಯಾವುದನ್ನು ಬದಲಾಯಿಸುತ್ತಿಲ್ಲ ಈ ಎಪಿಸೋಡ್ ಅನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಏಕೆಂದರೆ ಈ ಎಪಿಸೋಡ್ ನಲ್ಲಿ ಎಷ್ಟೋ ಆಸಕ್ತಿಕರವಾದ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ನಿಮ್ಮ ದೇಶದ ಬಗ್ಗೆ ಯಾವುದಾದರೂ ಅದ್ಭುತವಾದ ವಿಷಯ ಹೇಳಿ ಎಂದು ಇತರೆ ದೇಶದವರನ್ನು ನಾವು ಕೇಳಿದರೆ ನಮ್ಮ ದೇಶದಲ್ಲಿ ಪಿರಾಮಿಡ್ ಇದೆ ಅಂತಾನೋ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇದೆ ಅಂತಾನೋ ಗ್ರೇಟ್ ವಾಲ್ ಆಫ್ ಚೀನಾ ಇದೆ ಅಂತಾನೋ ಹೀಗೆ ಒಂದೊಂದು ದೇಶದವರು ಒಂದೊಂದು ಉತ್ತರ ಕೊಡುತ್ತಾರೆ ಆದರೆ ನಮ್ಮ ಭಾರತ ದೇಶದವರನ್ನು ಇದೇ ಪ್ರಶ್ನೆ ಕೇಳಿದರೆ ತಾಜ್ ಮಹಲ್ ಅಂತಾನೋ ಮೌಂಟ್ ಆಫ್ ಎವರೆಸ್ಟ್ ಅಂತಾನೋ ಹೇಳುತ್ತಾರೆ ಆದರೆ ಅದು ಸರಿಯಲ್ಲ ಎಂಬುದು ನನ್ನ ಉದ್ದೇಶ ಏಕೆಂದರೆ ನಮ್ಮ ಭಾರತ ದೇಶದಲ್ಲಿ ಅತಿ ಉತ್ತಮವಾದುದು ಶ್ರೇಷ್ಠವಾದುದು ವೇದಗಳು ಇದುವರೆಗೂ ಮಾನವ ಚರಿತ್ರೆಯಲ್ಲಿಯೇ ಅತಿ ಪ್ರಾಚೀನವಾದುದು ಮನುಸ್ಕ್ರಿಪ್ಟ್ಸ್ ಅಂದರೆ ವೇದಗಳು ನಮ್ಮ ಋಷಿ ಮುನಿಗಳು ಈ ವೇದಗಳನ್ನು ತಪೋಮಗ್ನರಾಗಿ ವೀಕ್ಷಿಸಿ ಅವರು ವೀಕ್ಷಿಸಿದಂತಹ ವೇದಗಳನ್ನು ಅವರ ಶಿಷ್ಯಂದಿರಿಗೆ ತಿಳಿಸಿದ್ದಾರೆ ಆ ರೀತಿ ಗುರು ಶಿಷ್ಯರ ಪರಂಪರೆಯ ಪ್ರಕಾರ ಈ ವೇದಗಳು ಈಗ ನಮ್ಮವರೆಗೂ ತಲುಪಿದೆ ಯಾರಾದರೂ ವ್ಯಕ್ತಿ ಈ ವೇದಗಳನ್ನು ಕಂಪೈಲ್ ಮಾಡಬೇಕೆಂದರೆ ಅದು ಅಸಾಧ್ಯ ಏಕೆಂದರೆ ನಮ್ಮ ಪುರಾತನ ತಾಳೆಪತ್ರ ಗ್ರಂಥಗಳನ್ನು ಅನುಸರಿಸಿ ಈ ವೇದಗಳು 70 ಕೋಟಿ ಮಂತ್ರಗಳನ್ನು ಹೊಂದಿದೆ ಆದರೆ ಪ್ರಸ್ತುತ ಇಷ್ಟು ಮಂತ್ರಗಳು ನಮ್ಮ ಬಳಿ ಇಲ್ಲ ಕೇವಲ ನಮ್ಮ ಬಳಿ 20,379 ಮಂತ್ರಗಳು ಮಾತ್ರವೇ ಇದೆ ಆದರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣವೇದ ಈ 4 ವೇದಗಳು ಸೇರಿ ಕೇವಲ 20,379 ಮಂತ್ರಗಳು ಮಾತ್ರವೇ ನಮ್ಮ ಬಳಿ ಇದೆ ಇವು ಎಷ್ಟೋ ಮಂಡಲಗಳಂತೆ ಅಷ್ಟಕಗಳಂತೆ ಅಧ್ಯಾಯಗಳಂತೆ ವರ್ಗಗಳಂತೆ ಸೂಕ್ತಕಗಳಂತೆ ವಿಭಜಿಸಲ್ಪಟ್ಟಿವೆ ತಪಸ್ಸಿನಲ್ಲಿರುವಾಗ ಬ್ರಹ್ಮದೇವರಿಗೆ ಅವ್ಯಕ್ತವಾದ ಪರಬ್ರಹ್ಮನಿಂದ ಈ ವೇದಗಳು ಕೇಳಿಸಿದವಂತೆ ಆ ರೀತಿ ಕೇಳಿಸಿದಂತಹ ವೇದಗಳನ್ನು ಪ್ರಜಾಪತಿಗಳಿಗೆ ಋಷಿ ಮುನಿಗಳಿಗೆ ಇಂದ್ರಾದಿ ದೇವತೆಗಳಿಗೆ ಬ್ರಹ್ಮದೇವರು ಪ್ರಸಾದಿಸಿದರು ಆ ರೀತಿ ಪ್ರಸಾದಿಸಿದಂತಹ ವೇದಗಳು ನಮಗೆ ಪರಂಪರೆಯಾಗಿ ಸಿಗುತ್ತಿವೆ ಈ ವೇದಗಳು ಸರ್ವಶಕ್ತಿಯುತವಾದವು ಇವು ಮಾನವನ ಜೀವನದ ದಿಶೆಯನ್ನು ನಿರ್ದೇಶಿಸುತ್ತವೆ ಅಂತಹ ವೇದಗಳನ್ನು ಸ್ವಲ್ಪ ಪರಿಶೀಲಿಸಿ ನೋಡಿದಾಗ ಎಷ್ಟೋ ಆಶ್ಚರ್ಯಕರ ವಿಷಯಗಳು ಹೊರಬಂದಿವೆ ಅದರಲ್ಲಿ ಮೊದಲನೆಯದು ಏಜ್ ಆಫ್ ಅರ್ತ್ ವಿಜ್ಞಾನದ ಪ್ರಕಾರ ಈ ಭೂಮಿಯ ವಯಸ್ಸು 4.54 ಬಿಲಿಯನ್ ಇಯರ್ಸ್ ವಿಜ್ಞಾನಿಗಳು ರೇಡಿಯೋ ಕಾರ್ಬನ್ ಡೇಟಿಂಗ್ ಎಂಬ ಪದ್ಧತಿಯನ್ನು ಬಳಸಿ ಆ ವಸ್ತು ಎಷ್ಟು ಪುರಾತನವಾದುದು ಎಂದು ಅಪ್ರಾಕ್ಸಿಮೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಹೇಳುತ್ತಾರೆ ಆದರೆ ಭೂಮಿಯ ವಯಸ್ಸು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡುತ್ತಾರೆ ಎಂದು ನೀವು ಕೇಳಬಹುದು ಭೂಮಿಯ ವಯಸ್ಸು ಅದರ ಪೊರೆಯೊಳಗೆ ಲಭಿಸುವಂತಹ ಅತಿ ಪುರಾತನವಾದ ಕಲ್ಲುಗಳನ್ನು ಶೇಖರಿಸಿ ಅದರ ವಯಸ್ಸನ್ನು ಕ್ಯಾಲ್ಕುಲೇಟ್ ಮಾಡುವ ಮುಖಾಂತರ ಭೂಮಿಯ ವಯಸ್ಸನ್ನು ತಿಳಿಸುತ್ತಾರೆ ಭೂಮಿಯ ವಯಸ್ಸನ್ನು ಎಷ್ಟೋ ರೀತಿಯಾದ ಸೈಂಟಿಫಿಕ್ ಮೆಥಡ್ಸ್ ಅನ್ನು ಬಳಸಿ ಕಂಡುಹಿಡಿಯಬಹುದು ಆದರೆ ಅವುಗಳಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಹಾಗೂ ಅಕ್ಯುರೇಟ್ ಆಗಿ ಕೆಲಸ ಮಾಡುವಂತಹ ಒಂದೇ ಒಂದು ಟೆಕ್ನಿಕ್ ಅಂದರೆ ರೇಡಿಯೋ ಆಕ್ಟಿವ್ ಕಾರ್ಬನ್ ಡಿಕೆ ಕ್ಯಾಲ್ಕುಲೇಷನ್ ಈ ರೇಡಿಯೋ ಕಾರ್ಬನ್ ಟೆಕ್ನಿಕ್ ಬಳಸಿ ಭೂಮಿಯ ವಯಸ್ಸನ್ನು ಲೆಕ್ಕ ಕಟ್ಟುತ್ತಾರೆ ಅಕ್ರೇಷನ್ ಎಂಬ ಪ್ರಕ್ರಿಯೆಯ ಮೂಲಕ
ಗ್ಯಾಸಸ್ ಮಾಲಿಕ್ಯೂಲ್ಸ್ ಎಲ್ಲವೂ ಒಂದು ಕಡೆಗೆ ಸೇರಿ ಆ ರೀತಿ ಅಕ್ಯುಮುಲೇಟ್ ಆದಂತಹ ಗ್ಯಾಸ್ ಮಾಲಿಕ್ಯೂಲ್ಸ್ ಎಲ್ಲವೂ ಕಲ್ಲುಗಳಂತೆ ಬದಲಾಗುತ್ತವೆ. ಆ ರೀತಿ ಅತಿ ಪುರಾತನವಾಗಿ ತಯಾರಾದಂತಹ ಕಲ್ಲುಗಳನ್ನು ಜಿರ್ಕಾನ್ಸ್ ಎಂದು ಕರೆಯುತ್ತಾರೆ. ಆ ರೀತಿ ಭೂಮಿಯ ಆಳವಾದ ಪೊರೆಗಳಲ್ಲಿ ತಯಾರಾದ ಜಿರ್ಕಾನ್ ಮಿನರಲ್ಸ್ ಈಗಲೂ ಸಹ ನಮ್ಮ ಬಳಿ ಇವೆ. ಈ ಜಿರ್ಕಾನ್ಗಳು ವೆಸ್ಟರ್ನ್ ಆಸ್ಟ್ರೇಲಿಯಾದಲ್ಲಿ ಜಾಕ್ ಹಿಲ್ಸ್ ಎಂಬ ಪ್ರಾಂತ್ಯದಲ್ಲಿ ಲಭಿಸುತ್ತಿವೆ. ಈ ಜಿರ್ಕಾನ್ಸ್ ಗಳು ದಿ ಓಲ್ಡೆಸ್ಟ್ ನಾನ್ ಸಾಲಿಡ್ ಕಾನ್ಸ್ಟಿಟ್ಯೂಯೆಂಟ್ಸ್ ಇನ್ ಸೋಲಾರ್ ಸಿಸ್ಟಮ್. ರೇಡಿಯೋ ಕಾರ್ಬನ್ ಡೇಟಿಂಗ್ ಅನ್ನು ಬಳಸಿ ಅದರ ಎಕ್ಸಾಕ್ಟ್ ಡೇಟ್ ಅನ್ನು ನಮ್ಮಿಂದ ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. ಕೇವಲ ಅದರ ಅಪ್ರಾಕ್ಸಿಮೇಟ್ ಡೇಟ್ ಅನ್ನು ಮಾತ್ರವೇ ಕಂಡುಹಿಡಿಯಬಹುದು. ಆ ರೀತಿ ರೇಡಿಯೋ ಕಾರ್ಬನ್ ಡೇಟಿಂಗ್ ಅನ್ನು ಬಳಸಿ ಸೈಂಟಿಸ್ಟ್ ಗಳು ಕೊಟ್ಟಂತಹ ವ್ಯಾಲ್ಯೂ 4.54 ಬಿಲಿಯನ್ಸ್ ಪ್ಲಸ್ ಆರ್ ಮೈನಸ್ ಎಂದು. ಈಗ ನಮ್ಮ ಪುರಾಣಗಳು ನಮ್ಮ ಭೂಮಿಯ ವಯಸ್ಸಿನ ಬಗ್ಗೆ ಏನು ಹೇಳಿದೆ ಎಂಬುದು ತಿಳಿಯೋಣ. ಕಾಲಕ್ಕಿಂತಲೂ ಮುಂಚೆ ಬ್ರಹ್ಮದೇವರು ಶ್ರೀ ಮಹಾವಿಷ್ಣುವಿನ ನಾಭಿಕಮಲದಿಂದ ಆವಿರ್ಭವಿಸಿದರು. ಆ ರೀತಿ ಬ್ರಹ್ಮದೇವರು ಆವಿರ್ಭವಿಸಿದ ನಂತರ ಸೃಷ್ಟಿ ಕಾರ್ಯದ ಕೆಲಸವನ್ನು ಪ್ರಾರಂಭಿಸಿದರು. ನಾವು ನೋಡುತ್ತಿರುವಂತಹ ಈ ಸಮಸ್ತ ಸೃಷ್ಟಿಯಲ್ಲಿರುವ ಜೀವರಾಶಿಗಳನ್ನು ಸೃಷ್ಟಿಸಿದವರು ಬ್ರಹ್ಮದೇವರು. ಈಗ ಬ್ರಹ್ಮದೇವರ ವಯಸ್ಸು, ಅವರು ಸೃಷ್ಟಿಯನ್ನು ಪ್ರಾರಂಭಿಸಿದ ಕ್ರಮ ಎಲ್ಲವನ್ನು ಲೆಕ್ಕ ಕಟ್ಟಿ ನೋಡೋಣ. ನಿಮಗೊಂದು ವಿಷಯ ಗೊತ್ತಾ? ಬ್ರಹ್ಮದೇವರು ಸಹ ಯಾವುದೋ ಒಂದು ದಿನ ಮೃತಪಡುತ್ತಾರೆ. ಅವರ ಆಯಸ್ಸೆಷ್ಟೋ ಗೊತ್ತಾ? ಕೇವಲ 100 ವರ್ಷಗಳು. ಆದರೆ ಅವರ ಸಮಯಕ್ಕೂ ನಮ್ಮ ಸಮಯಕ್ಕೂ ಬಹಳಾನೇ ವ್ಯತ್ಯಾಸವಿದೆ. ಹಾಗಾಗಿ ಬ್ರಹ್ಮದೇವರಿಗೆ 100 ವರ್ಷ ಎಂದರೆ ನಮಗೆ 311.04 ಬಿಲಿಯನ್ ಇಯರ್ಸ್. ನಮಗೆ ಈ ಲೆಕ್ಕ ಅರ್ಥವಾಗಬೇಕೆಂದರೆ ಮೊದಲು ನಾವು ನಮ್ಮಿಂದ ಶುರು ಮಾಡೋಣ. ನಮಗೆ ಒಟ್ಟು 4 ಯುಗಗಳು. ಅವು ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಹಾಗೂ ಕಲಿಯುಗ. ನಾವೀಗ ಪ್ರಸ್ತುತ ಕಲಿಯುಗದಲ್ಲಿದ್ದೇವೆ. ಕಲಿಯುಗದ ಕಾಲಮಾನ 432,000 ವರ್ಷಗಳು. ನಮಗಿಂತಲೂ 3,102 ವರ್ಷಗಳ ಹಿಂದೆ ದ್ವಾಪರಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಮೃತಪಟ್ಟ ನಂತರ ಕಲಿಯುಗ ಪ್ರಾರಂಭವಾಯಿತು. ಸೂರ್ಯ ಸಿದ್ಧಾಂತವನ್ನು ಅನುಸರಿಸಿ 18th February 3102 BCE ಮಧ್ಯರಾತ್ರಿಯಿಂದ ಕಲಿಯುಗ ಪ್ರಾರಂಭವಾಯಿತೆಂದು ನಮ್ಮ ಪಂಡಿತರು ಹೇಳುತ್ತಿದ್ದಾರೆ. ದ್ವಾಪರಯುಗದ ಕಾಲಮಾನ ಕಲಿಯುಗಕ್ಕಿಂತಲೂ 2 ಪಟ್ಟು ದೊಡ್ಡದು, ಅಂದರೆ 2 ಕಲಿಯುಗಗಳಿಗೆ ಸಮಾನ, 864,000 ವರ್ಷಗಳು. ತ್ರೇತಾಯುಗದ ಕಾಲಮಾನ ಕಲಿಯುಗಕ್ಕಿಂತಲೂ 3 ಪಟ್ಟು ದೊಡ್ಡದು, ಅಂದರೆ 1,296,000 ವರ್ಷಗಳು. ಇನ್ನು ಕೃತಯುಗ 1,728,000 ವರ್ಷಗಳು, ಅಂದರೆ ಈ ಕೃತಯುಗ ನಮ್ಮ ಕಲಿಯುಗಕ್ಕಿಂತಲೂ 4 ಪಟ್ಟು ದೊಡ್ಡದು. ಈ 4 ಯುಗಗಳು ಸೇರಿದರೆ 4.32 ಮಿಲಿಯನ್ ಇಯರ್ಸ್. ಈ 4 ಯುಗಗಳನ್ನು ಸೇರಿಸಿ ಒಂದು ದಿವ್ಯ ಯುಗವೆಂದು ಕರೆಯುತ್ತಾರೆ. ಅಂತಹ 71 ದಿವ್ಯ ಯುಗಗಳನ್ನು ಸೇರಿಸಿದರೆ ಅದನ್ನು ಒಂದು ಮನ್ವಂತರವೆಂದು ಕರೆಯುತ್ತಾರೆ. ನಮಗೆ ಒಟ್ಟು 14 ಮನ್ವಂತರಗಳಿದ್ದಾವೆ. ಈ 14 ಮನ್ವಂತರಗಳು ಮುಗಿದ ನಂತರ ಮತ್ತೆ ಅದೇ ಸೈಕಲ್ ರಿಪೀಟ್ ಆಗುತ್ತೆ. ಈ ರೀತಿ 14 ಮನ್ವಂತರಗಳು ಮುಗಿದರೆ ಅದನ್ನು ಒಂದು ಕಲ್ಪ ಎಂದು ಕರೆಯುತ್ತಾರೆ. ಈ ಕಲ್ಪವು ಬ್ರಹ್ಮದೇವರಿಗೆ ಒಂದು ಹಗಲು, ಮತ್ತೊಂದು ಕಲ್ಪ ಬ್ರಹ್ಮದೇವರಿಗೆ ಒಂದು ರಾತ್ರಿ. ಅಂದರೆ 2 ಕಲ್ಪಗಳು ಸೇರಿದರೆ ಬ್ರಹ್ಮದೇವರಿಗೆ ಒಂದು ಹಗಲು ಹಾಗೂ ಒಂದು ರಾತ್ರಿ, ಅಂದರೆ ಒಂದು ದಿನ. ಪ್ರತಿ ದಿವಸ ರಾತ್ರಿ ಬ್ರಹ್ಮದೇವರು ನಿದ್ರಿಸಿ ಮುಂಜಾನೆ ಎದ್ದು ಪುನಃ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ. ನಮಗೀಗ ಪ್ರಸ್ತುತ ನಡೆಯುತ್ತಿರುವುದು 28ನೇ ಚತುರ್ಯುಗ. 28ನೇ ಚತುರ್ಯುಗದ ಶ್ವೇತ ವರಾಹ ಕಲ್ಪದಲ್ಲಿನ ವೈವಸ್ವತ ಮನ್ವಂತರದಲ್ಲಿ ನಾವೀಗಿದ್ದೇವೆ. ವಿಷ್ಣು ಪುರಾಣದ ಪ್ರಕಾರ ಬ್ರಹ್ಮದೇವರಿಗೆ ಈಗ 52ನೇ ವರ್ಷ ನಡೆಯುತ್ತಿದೆ. ವಿಷ್ಣು ಪುರಾಣದ ಪ್ರಕಾರ ನಾವೀಗ ಬ್ರಹ್ಮದೇವರ ದ್ವಿತೀಯ ಪರಾಬ್ಧದಲ್ಲಿದ್ದೇವೆ. ಅಂದರೆ ಅವರು ಮೊದಲ 50 ವರ್ಷಗಳು ಪೂರ್ಣಗೊಳಿಸಿ 52ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಈಗ ಭೂಮಿಯ ವಯಸ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ. 1 ಕಲ್ಪ = 1 ಡೇ ಆಫ್ ಬ್ರಹ್ಮದೇವರು. 1 ಡೇ ಆಫ್ ಬ್ರಹ್ಮದೇವರು = 1,000 ಯುಗಗಳು. 1,000 × 438,000 ವರ್ಷಗಳು, ಅಂದರೆ ಒಟ್ಟು 438 ಬಿಲಿಯನ್ ಇಯರ್ಸ್. ಎಕ್ಸಾಕ್ಟ್ ಆಗಿ ವಿಜ್ಞಾನಿಗಳು ಅಪ್ರಾಕ್ಸಿಮೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ ಭೂಮಿಯ ವಯಸ್ಸು ಹಾಗೂ ಪುರಾಣಗಳು ಹೇಳುವಂತಹ ಭೂಮಿಯ ವಯಸ್ಸು ಅಪ್ರಾಕ್ಸಿಮೇಟ್ ಆಗಿ ಸೇಮ್ ಇದೆ. ಸ್ನೇಹಿತರೆ, ಈ ಅನಂತವಾದ ಸೃಷ್ಟಿಯಲ್ಲಿ ಎಷ್ಟೋ ಸೃಷ್ಟಿ ಚಕ್ರಗಳು ಕಳೆದು ಹೋಗಿದೆ.
ಇನ್ನೆಷ್ಟೋ ಸೃಷ್ಟಿ ಚಕ್ರಗಳು ಕಳೆಯಲಿದೆ. ಬಿಗ್ ಬ್ಯಾಂಗ್ ಥಿಯರಿಯ ಪ್ರಕಾರ ಈ ಸೃಷ್ಟಿ ಪೂರ್ತಿಯಾಗಿ ವಿಸ್ತರಿಸಿದ ನಂತರ ಮತ್ತೆ ಕ್ಷೀಣಿಸಿ ಒಂದೇ ಸಿಂಗಲ್ ಪಾಯಿಂಟ್ ಡೈಮೆನ್ಷನ್ ಅಂತೆ ಬದಲಾಗುತ್ತದೆ. ಆ ರೀತಿ ಬದಲಾಗುವುದನ್ನು ಸಿಂಗ್ಯುಲಾರಿಟಿ ಎಂದು ಕರೆಯುತ್ತಾರೆ. ಆ ಸಿಂಗ್ಯುಲಾರಿಟಿ ಮತ್ತೆ ವ್ಯಾಪಿಸಲು ಪ್ರಾರಂಭಿಸುತ್ತದೆ. ಈ ರೀತಿ ಸೃಷ್ಟಿ ನಶಿಸುತ್ತದೆ, ಮತ್ತೆ ಪುನಃ ಪ್ರಾರಂಭವಾಗುತ್ತದೆ, ಮತ್ತೆ ನಾಶಗೊಳ್ಳುತ್ತದೆ. ಇವೆಲ್ಲವೂ ಸೃಷ್ಟಿ ಚಕ್ರಗಳು. ನಮ್ಮ ಪ್ರಾಚೀನ ಋಷಿ ಮುನಿಗಳು ಅವರ ತಪಶಕ್ತಿಯಿಂದ ತಿಳಿದುಕೊಂಡಂತಹ ಈ ವಿಷಯಗಳನ್ನು ನಾವೆಲ್ಲರೂ ಸಹ ಖಂಡಿತ ತಿಳಿದುಕೊಂಡು ಎಲ್ಲರೊಂದಿಗೂ ಹಂಚಿಕೊಳ್ಳೋಣ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಕುತೂಹಲಕಾರಿ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಆಸಕ್ತಿಕರ ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.